ಚಳಿಗಾಲದಲ್ಲಿ ನಮಗೆ ಮಲಗಕ್ಕಾಗಂಗಿಲ್ಲ, ಕೊಟ್ಟಿಗೆಯಲ್ಲಿ ಹೊದಿಕೆನೂ ಇಲ್ಲದೆ ದೀಪೋರ್ ಪಾಪ ಹೇಗೆ ಮಲಗಿರ್ತಾರೋ ಏನೋ. ಪ್ಯಾಟ್ಯಾಗ ಚಂದಗ ತಿಂದು ಉಂಡು ಸೊಕ್ಕ ಹೆಚ್ಚಾಗೈತೆ ಬಿಡು, ಎಂಥ ತಂಡಿದ್ರು ನಡೀತದ. ಬುಟ್ಯಾ ಕೌಚಾಕ್ದ ಕೋಳಿ ಹಂಗಿರ್ತಾರ, ಇಂತ ತಂಡಿನೂ ಅನುಭವಿಸ್ಲಿ ಬಿಡು. ಏನ್ ಮಾತು ಅಂತ ಆಡ್ಲಿಕ್ಕತ್ತೀರ? ಇನ್ನೊಬ್ರ ಬಗ್ಗೆ ಒಂದ್ ಚೂರಾರು ತನಿಖರ ಇರ್ಬೇಕು, ಸುಮ್ನೆ ಮಲಗ್ರಿ. ಅತ್ತೆ, ಇಲ್ಲೇ ಎಷ್ಟು ಹೊದಿಕೆ ಓದಿದ್ರು ಚಳಿ ತಡಿಯಕ್ ಆಗಂಗಿಲ್ಲ. ಕೊಟ್ಟಿಗೆಯಾಗ ಮಲಗಕ ಏನ್ ಸೌಕರ್ಯ ಅದ ಹೇಳ್ರಿ? ಅದಕ್ಕ ಬಾಗ್ಲು ಬೇರೆ ಇಲ್ಲ, ಗಾಳಿ ಬರ್ರಂತ ಬರ್ತದ. ದೀಪ ಸ್ವೆಟ್ರ್ ಬೇರೆ ಹಾಕೊಂಡಿಲ್ಲ, ಬೆಡ್ಶೀಟ್ ಆರೋ ಕೊಟ್ಬರ್ರಲ್ಲ. ಏನ್ ಮಾಡುದು, ಮೊದಲನೇ ಸಲ ಹಳ್ಳಿಗೆ ಬಂದು ಹುಡುಗಿಗ ಕೊಟ್ಕೆಲ್ ಮಲಗು ಹಾಗಾಯ್ತು. ದೊಡ್ಡತೆ ಮಾತು ಮೀರಂಗಿಲ್ಲ. ಈ ಮೈ ಕೊರಿಯೋ ಚಳಿಲಿ ಆಕೆ ಕುಂತಾ ಇದ್ರ ಬೆಳಗ್ಗೆ ಜ್ವರ ಬರೋದಂತೂ ಖಾತ್ರಿ ಅದ. ಕಮಲಕ್ಕ, ಆಕಿ ಅಲ್ಲಿ ನಡಕ್ತಾಳಂತ ನಮ್ನ ಯಾಕೆ ಇಲ್ಲಿ ನಡಗಿಸ್ಲಿಕ್ಕತ್ತಿ? ನಿನ್ನ ಕನಿಕರದ ಮಾತು ಆಮೇಲೆ ಇರಲಿ, ಸುಮ್ ಮಲಿಕಳ.
ದೂರದ ಆಕಾಶ ದೀಪ ಯಾವುದೋ ತೀರದ ಆಕಾಶ. ಈ ಚಳಿ ಸ್ವಲ್ಪ ಕಮ್ಮಿ ಆಯ್ತಾ? ಕಣ್ ತುಂಬ ನಿದ್ರೆ ಬರ್ಬೇಕಾದ್ರೆ ಮೈ ತುಂಬ ಚಳಿ ಆಗ್ತಿದ್ರೆ ಹೆಂಗ್ ಮಲ್ಕೊಳಕಾಗತ್ತೆ? ಅದಕ್ಕೆ ಬೆಂಕಿ ಹಾಕ್ದೆ. ನಾನು ಗದ್ದೆ ಕಡೆ ಹೋಗಿದ್ದೆ, ಅದಕ್ಕೆ ಬರೋದು ಸ್ವಲ್ಪ ತಡ ಆಯ್ತು. ನಾ ನೋಡಿ ಬರೀ ಮಾತಾಡ್ತಾನೆ ಇದ್ದೀನಿ. ಕಿವಿ ಬೆಚ್ಚಗಾದ್ರೆ ಚಳಿ ಆಗಲ್ಲ ಅಂತಾರೆ, ಅದಕ್ಕೆ ಸರಿಯಾಗಿ ಹೊದ್ಕೋಬೇಕು. ಅದೆಲ್ಲ ಯಾಕೆ? ನಾವೇನು ಬೇರೆ ಬೇರೆನಾ? ಅಂದರೆ ಚಳಿ ಕೊಡ್ತಿಲ್ಲ. ಮತ್ ಹೇಗ್ ಬೇಗ ರೆಡಿ ಆಗೋದು? ಆಕೆ ಕೈಗ ಕನ್ನಡಿ ಸಿಗೋದು ಒಂದ, ಹದ್ದಿನ ಕೈಯಾಗ ಹಾವು ಸಿಗೋದು ಒಂದ. ಹಂಗೇನಿಲ್ಲ, ಈಗ ನನ್ ಕೈಗ್ ಸಿಗ್ತದ. ಒಂದ್ ನಿಮಿಷ ಕೊಡ್ತೀನಿ. ಬೇಗ ಕೊಡಕ್ಕ, ನಾನು ಮೇಕಪ್ ಮಾಡ್ಕೋಬೇಕು. ನಮ್ಮ ಅತ್ತೆ ಮಗ ಬರೋ ಹೊತ್ತಾಯ್ತು. ಇವಳೇನ ಆಗ್ಲಿಂದ ಮಾವನ್ ಮಗ ಮಾವನ್ ಮಗ ಅಂತ ಒದ್ದಾಡ್ಲಿಕ್ಕೆ ಹತ್ತಾಳ? ಮದ್ವೆ ಆಗ ಹೆಣ್ಣ ಅಷ್ಟೊಂದು ಒದ್ದಾಡ್ತಿಲ್ಲ. ಯಶೋದ, ಈ ಸರ ಬಾಳ್ ಚಲೋ ಐತಲ್ಲ. ಬಾಳ್ ಚಲೋ ಐತಿ. ಯಾವಾಗ ತಗೊಂಡಿ? ಮೊನ್ನೆ ಅಣ್ಣ ತಂದ್ಕೊಟ್ ಹೋದ, ಅಕ್ಕೋರೆಲ್ಲ ನೋಡಿದ್ರು, ನೀನೇ ನೋಡ್ಲಿಲ್ಲ. ಹೌದಾ? ಬಾಳ್ ಚಲೋ ಐತಿ ಬಿಡು. ಅಕ್ಷತಾ, ನೀ ಸರ ಹಾಕೊಂತೀನಿ ಅಂತಿದ್ಯಲ್ಲ, ಯಾಕೆ ಹಾಕೊಂಡಿಲ್ಲ? ತಂದ್ಕೊಟ್ರೆ ತಾನ ಹಾಕೊಳ್ಳೋದು. ನಿಮ್ಮ ಭಾವ ಚಿನ್ನದ ರೇಟ್ ಕಡಿಮೆ ಇದ್ದಾಗ ಯಾವಾಗ್ಲೂ ಚಿನ್ನ ಚಿನ್ನ ಅನ್ನೋರು, ಆದ್ರೆ ಈಗ ಚಿನ್ನದ ರೇಟ್ ಜಾಸ್ತಿ ಆಯ್ತು ನೋಡ, ಅದಕ್ಕ ಆ ಪದ ಬಳಸವಲ್ರು. ಅಕ್ಷತ, ನಿನ್ ತಲೆ ಬಚ್ಕೊಂಡ್ ಆತಲ್ವ, ಬಚಿನ್ಗ ಕೊಡು. ಕಮಲ, ಎಂಥ ಅರ್ಶನ ಕಲಸಿಯೇ, ಮುಖ ಎಲ್ಲ ತುರುಸ್ಲಿಕತ್ತದ, ಕೆರೆದ್ರ ಭಗ್ 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 ಉರಿಲಿಕತ್ತದ. ಏನ್ ಸುಣ್ಣ ಗಿಣ್ಣ ಬೆರೆಸಿಯೋ ಏನು? ಮದುವೆ ಮುಗಿತನ ನನ್ನ ಈ ಚಂದದ ಮುಖ ಉಳಿತದೋ ಇಲ್ಲೋ ಅಂತೀನಿ.
ಗೊತ್ತಾ, ಮದುವೆ ಮನೆ ಅಂದ್ರ ಗೌಜು ಗದ್ದಲ ಇದ್ದ ಇರ್ತದ. ಆದ್ರೆ ನಿಮ್ಮ ಹಂಗ ಕಿವಿ ಹರಿಯೋಂಗ ಕಿರುಚುದ. ಹೆಣ್ಮಕ್ಕಳ ಬಾಯಿಯೊಳಗಿನ ಮಾತಿನ ಧ್ವನಿ ಯಾವಾಗಲೂ ಕಮ್ಮಿ ಇರಬೇಕು. ಆಗ್ಲೇ ಕಳಸದ ಮುಹೂರ್ತಕ್ಕ ತಡ ಆಗ್ಯದ. ಕಳಸ ಹೊರಲಿಕ್ಕೆ ಐದು ಜನ ಮುತ್ತೈದಿರ್ಬೇಕು. ನನ್ನ ನಾಲ್ಕು ಜನ ಸೊಸೆಯಂದ್ರು ಮತ್ತ ಈ ಆಕಾಶನ ಹೆಂಡತಿನ ಹೊರಲಿ. ಅದ್ ಹೆಂಗ್ ಹೊರತಾಳಂತ ಗೊತ್ತಾಗ್ತದಲ್ಲ, ನೆಟ್ಟಗ ತಲಿನ ನಿಲ್ಲುವುದಿಲ್ಲ. ಇನ್ ತಲಿ ಮ್ಯಾಲಿನ ಕಳಶ ಹೆಂಗ್ ನಿಲ್ತದ? ಮುಖದ ಕೆಲಸಕ್ಕಿಂತ ಮದುವೆ ಕೆಲಸ ದೊಡ್ಡದು. ಎಲ್ಲರೂ ಲಗುನ ನಡ್ರಿ, ನಡಿಯ. ಆ ಎರಡು ವೇಸ್ಟ್ ಬಾಡಿಗಳನ್ನ ಏನೋ ಪ್ಲಾನ್ ಮಾಡಿ ಈ ಮನೆಯಿಂದ ಓಡಿಸಿದ್ದಾಯ್ತು. ಆದ್ರೆ ಈ ಮನೆ ಮೆಚ್ಚಿದ ಮನೆ ಕೆಲಸದವಳನ್ನ ಹೀಗಾದ್ರೂ ಮಾಡಿ ಓಡಿಸ್ಬೇಕಲ್ಲ. ಏನ್ ಮಾಡೋದೀಗ ರೀ? ಮಾಡೋ ಕೆಲಸ ಮಾಡ್ರಿ ಅಂದ್ರೆ ಇದ್ಯಾವ್ದೋ ಚೀಟಿಗಳನ್ನ ನೋಡ್ಕೊಂಡ್ ಕೂತಿದ್ರಾ? ಇದ್ಯಾವ್ದೋ ಚೀಟಿಗಳಲ್ಲ ಕಣೆ, ಕರೆಂಟ್ ಬಿಲ್ಲು. ಆಕಾಶ ನನ್ನ ಅಂಗಡಿ 1,000 ರೂಪಾಯಿ ಬಂದಿದೆ, ನಮ್ಮ ಅಂಗಡಿದ 600 ರೂಪಾಯಿ ಬಂದಿದೆ. ಹೌದಾ? ಹಾಗಾದ್ರೆ ಇವನ್ನ ನೋಡೇ ಇಲ್ಲ ಅನ್ನೋ ಹಾಗೆ ಸೆಡಲ್ ಎತ್ತಿಟ್ಬಿಡಿ. ಆಕಾಶ್ ಬಾಬಾ ಬಂದ್ರೆ ಅವ್ರ ಅಂಗಡಿ ಬಿಲ್ ಜೊತೆಗೆ ನಮ್ಮ ಅಂಗಡಿ ಬಿಲ್ಲು ಕಟ್ಬಿಡ್ತಾರೆ. ಏನಂತೀರಾ? ಮೊನ್ನೆ ಹೇಳ ಮೀನಾಕ್ಷಿ, ನೀನನ್ನು ಕಟ್ಕೊಂಡು ನಾನೇ ಧನ್ಯ ಕಣೆ. ಈಗ ಹೆಂಡತಿನ ಹೊಗಳಕ್ ಬಿಟ್ಟು ಆಗೋ ಕೆಲ್ಸದ ಬಗ್ಗೆ ಯೋಚನೆ ಮಾಡಿ. ನಮ್ ತಂಗಿನ ನೋಡಕ್ ಬರೋ ಗಂಡಿನ ಕಡೆಯವ್ರಿಗೆ ಯಾವ ಮನನೂ ಬರಬಾರ್ದು. ಹಾಗೆ ನೋಡ್ಕೋಬೇಕು, ಅವ್ರನ್ನ ಅದ್ದೂರಿಯಾಗಿ ಉಪಚರಿಸ್ಬೇಕು. ಏನೋ ಅದಕ್ಕಿಂತ ಮುಂಚೆ ಈ ಕೆಲ್ಸದವಳನ್ನ ಏನಾದ್ರೂ ಪ್ಲಾನ್ ಮಾಡಿ ಓಡಿಸ್ಬೇಕು. ಇಂದು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಮೇಳ. ರೀ, ಹೋದ ವರ್ಷ ಮೇಳದಲ್ಲಿ ಎಂತೆಂತ ಮೇಕೆಗಳು ಬಂದಿತ್ತಲ್ವಾ. ಮೇಕೆ ಏನೇ, ಕುರಿ ನೋಡಬೇಕಿತ್ತು, 1 ಕ್ವಿಂಟಾಲ್ ತೂಕ್ತಾ ಇತ್ತು. ಹ್ಞೂ, ಈ ಸಲ ಏನೇನ್ ಬಂದಿರ್ತಾವೋ ಏನೋ. ಆದ್ರೂ ರೀ, ಮನುಷ್ಯನ ಹುಟ್ಟಿದ ಮೇಲೆ ಒಂದ್ಸಲ ಆದ್ರೂ ಕೃಷಿ ಮೇಳ ನೋಡ್ಲೇಬೇಕಲ್ವಾ. ಅದ್ಕೆ ಹಂಗಂತ ಕೃಷಿ ಮೇಳಕ್ಕೆ ಹೋಗಿರಾ? ಅವ್ವರು ಗೊತ್ತಾದ್ರೆ ತಮಟೆ ಮೇಳ ಕರ್ಸ್ಬೇಕಾಗುತ್ತೆ. ಅವ್ವರು ನಿಮ್ನ ಕುರಿ ಜಾಗದಲ್ಲಿ ಕಟ್ಟಿ ಮಾರ್ಬಿಡ್ತಾರೆ. ಸದ್ರ ಕೊಟ್ರೆ ಸೊಂಟದ ಮೇಲೆ ಬಂದು ಕುತ್ಕೊಂಡ್ಲಂತೆ. ಹಂಗಾಯ್ತು. ಇಲ್ಲಪ್ಪ, ಅತ್ತೆ ಇಲ್ದಿರೋ ಮನೆನ್ ಬಿಟ್ಟು ನಾನ್ ಹೆಂಗ್ ಮೇಳಕ್ ಹೋಗ್ಲಿ? ಆ ಯಮ್ಮನೆ ಬಂದು 2 ನಿಮಿಷ ಬಂದ್ಬಿಟ್ಟು ಹೋಗೋ ಅಂತ ಕರೆದ್ರು, ಅತ್ತೆ ಅನುಮತಿ ಇಲ್ದೆ ಒಂದ್ ಹೆಜ್ಜೆ ಕೂಡ ಈ ಮನೆಯಿಂದ ನಾನು ಹೊರಗಡೆ ಇಡಲ್ಲ ಅಂತ ಹೇಳ್ತೀನಿ. ಗೊತ್ತಾ? ಈ ನಾಟಕದ ಮಾತಿಗೇನು ಕಮ್ಮಿ ಇಲ್ಲ. ಈ ನಾಟಕದಿಂದಾನೆ ತಾನೆ ಇವತ್ತು ಇವ್ರ ಜೀವನ ನಡೀತಾ ಇರೋದು. ಈ ಸಾರಿ ಬಿಳಿ ರಾಗಿ ತಳಿ ಬಂದಿದೆಯಂತೆ. ಈ ಬೆಳಗಿರೋ ಹುಡುಗಿರೆಲ್ಲ ಬಿಳಿ ರಾಗಿನ ತಿಂತಾರೋ ಏನೋ. ಹೌದಾ? ಹಂಗಾದ್ರೆ ಅದನ್ನೆಲ್ಲ ನೋಡ್ಲೇಬೇಕು. ಮತ್ತೆ ಅಷ್ಟೇ ಅಲ್ವೇ, ಇಂಪೀರಿಯಲ್ ಡೈರಿ ಫಾರ್ಮ್ಗೆ ಗಾಂಧೀಜಿ ಹೈನುಗಾರಿಕೆ ಟ್ರೈನಿಂಗ್ ಕೊಡುವಾಗ ಬಂದಿತ್ತಲ್ಲ ಜಿಲ್ಲಾ ಹಸು, ಆ ತಳಿನೂ ಕೂಡ ಬಂದಿದಾವಂತೆ. ಏನು, ಗಾಂಧೀಜಿಯವರು ಬೆಂಗಳೂರಿನಲ್ಲಿ ಹಸ ಸಾಕಿದ್ರಾ? ಹಸ ಸಾಕಲ್ಲ, ಹಸು ಸಾಕುವುದ್ರ ಬಗ್ಗೆ ಓದಕ್ಕೆ ಬಂದಿದ್ರು. ಅಲ್ಲಿ ಜಿಲ್ ಹಸು ತಳಿಗಳಿದ್ದು ಅವನು ಮಾತ್ರ ನೋಡ್ಬೇಕು ಬಿಡು. ಅಲ್ಲಿ ಇನ್ನೂ ಏನೇನಿತ್ತು? ಅಲ್ಲಿ ಮಧ್ಯಾಹ್ನದ ಊಟ ಬೇರೆ ಕೊಡ್ತಾರಂತೆ. ಚಂದ್ರಿ, ನಿಮ್ ಚಿಕ್ಕಮ್ಮನ ಮನೆ ಯಲಹಂಕದಲ್ಲಿ ಅಲ್ವಾ ಇರೋದು? ನೀನ್ ಹೋದ್ರೆ ನಿಮ್ ಚಿಕ್ಕಮ್ಮನಲ್ಲಿ ಮೇಳಕ್ ಬಂದಿರ್ತಾರ ಕಣೆ, ನೀನ್ ಅವ್ರನ್ನ ಭೇಟಿ ಆಗ್ಬೋದು. ಮೇಳ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ಬೋದಲ್ವಾ? ನನ್ಗೂ ಹೋಗಕ್ ಆಸೆ ಇದೆ ಅತ್ಗೆ, ಆದ್ರೆ ಅವ್ವರ್ ಇಲ್ದಿರ್ಬೇಕಾದ್ರೆ ಹಂಗೆಲ್ಲ ಹೋಗೋದ್ ತಪ್ಪಲ್ವಾ? ಅದು ಅಲ್ದೆ ನಮ್ ಚಿಕ್ಕಮ್ಮಗ್ ಬದ್ಕೇ ಇಲ್ಲ. ಅದೇನು ಉತ್ತರಾಯಣ ಕಾಲದಲ್ಲಿ ಸತ್ರೆ ಸೀದಾ ಸ್ವರ್ಗಕ್ಕೆ ಹೋಯ್ತಾರೆ ಅಂತ ನೇಣ ಹಾಕೊಂಡು ಸತ್ತೋದ್ಲು. ಆದ್ರೆ ಅವಳು ಸ್ವರ್ಗಕ್ಕೆ ಹೋಗಿದ್ದಾಳೋ ನರ್ಕಕ್ಕೆ ಹೋಗಿದ್ದಾಳೋ ಗೊತ್ತೇ ಇಲ್ಲ. ಅವಳ ಮಕ್ಕಳು ಮಾತ್ರ ನರ್ಕದಲ್ಲೇ ಇದ್ದಾವೆ. ಆ ಕಷ್ಟ ನಾನ್ ಯಾಕೆ ನೋಡಕ್ ಹೋಗ್ಲಿ? ಈ
ಈ ಅನಿಷ್ಟ ಇಲ್ಲಿಂದ ತೊಲಗಂಗ್ ಕಾಣ್ತಾ ಇಲ್ಲ ಏನ್ ಮಾಡೋದು ರವಿಕೆ ಹೊಲಿಸ್ಕೊಬೇಕಂತ ಬಹಳ ಆಶೆ ಅದ ಆದ್ರೆ ನಮ್ಮ ಅತ್ತಿ ಅವಕಾಶ ಮಾಡ್ಕೊಡಂಗಿಲ್ಲ ಹೆಣ್ಮಕ್ಳು ಮೈನ ಸೂರ್ಯ ಕೂಡ ನೋಡಬಾರ್ದು ಅಂತ ಹೇಳ್ತಾರ ಅಕಸ್ಮಾತ್ ಇಂತ ರವಿಕೆ ಹೊಲಿಸ್ಕೊಂಡ್ರು ತಲೆ ಮೇಲೆ ಸೆರಗ ಹಾಕೊಂಡ್ರೆ ಏನ್ ಚಂದ ಕಾಣಿಸ್ತದ ಹೇಳವ ಅದು ಅಲ್ದ ಇದನ್ನ ಕಟ್ಕೊಳಕ್ಕೆ ಇಬ್ರು ಸಹಾಯ ಬೇಕಾಗ್ತದ ಆಯ್ತು ನಾ ಹೊರಡ್ತೀನಿ ನಿಮ್ ಲಗ್ನ ಬಂದ್ರಿ ಅತ್ತಿ ಇಷ್ಟೊತ್ತಿಗೆ ಎಷ್ಟು ಸರಿ ಕರೆದಿರ್ತಾರೋ ಏನು ಲಗ್ನದ ಮನೆ ಅಂದ್ರ ಒಂದ್ ಗಳಿಗೆಗೆ ಮನೆ ತುಂಬಾ ಹೆಜ್ಜೆ ಮೂಡಿರ್ಬೇಕು ನೋಡ್ರಿ ಮೀರ್ ಹೊಂಟದ ಒಬ್ಬ ಕಳಸಿಗಿತ್ತಿನೂ ಕಾಣಿಸ್ವಳ್ಳು ಎಲ್ಲ ಹಾಳಾಗಿ ಹೋಗ್ಯಾರ ಅಂತೀನಿ ಏನು ಬರೋಬ್ಬರಿ ನಾಲ್ಕು ಮಂದಿನ ಬಂದಿರಿ ನನ್ನ ಹೊರಲಿಕ್ಕೇನು ಆಕಾಶನ ಹೆಂಡತಿ ಎಲ್ಲ ಹಾಳಾಗಿ ಹೋದ್ಲು ಅಂತೀನಿ ಮುಹೂರ್ತ ಮೀರಿದ ಮೇಲೆ ಕಳಸ ತರಬೇಕು ಅಂತ ನಿರ್ಧಾರ ಮಾಡಾಳೋ ಹೆಂಗ ಲಕ್ಷ್ಮಿ ನಿನ್ನ ಸೊಸೆಗೆ ನೀನು ಬರೋಬ್ಬರಿ ಮೂಗುದಾರ ಹಾಕಿ ಕಟ್ಟಿಲ್ಲ ನೋಡು ಒಬ್ಬರ ಮಾತು ಕೇಳೋದಿಲ್ಲ ಅಂತೀನಿ ವೈನಿ ಅದು ಅದು ಮುಚ್ಚು ಬಾಯಿ ಎಲ್ಲದಕ್ಕೂ ವೈನಿ ವೈನಿ ಅಂತ ಕೌಲತ್ತು ಗೋಣ ಅಲ್ಲಾಡ್ಸ್ದಂಗ ಅಲ್ಲಾಡ್ಸ್ತಿ ಏ ಕಮಲ ಆಕಾಶನ ಹೆಂಡತಿಗೆ ಸಿಂಗಾರ ಮಾಡಕ್ ಹೋದಕ್ಕೆ ನೀನ ಹೋದಲ್ಲ ಏನ್ ಮಾಡ್ಲಿಕ್ಕತ್ತಾಳಕಿ ಮುಖಕ್ಕೆ ಪೌಡರ್ ಹಚ್ಚಿಕೊಳ್ಳಿಕತ್ತಾಳೋ ಇಲ್ಲ ಹುಳ ಆಗಬಾರ್ದು ಅಂತ ಕಾಳು ಕಡೆಗೆ ಡಿಡಿಟಿ ಪೌಡರ್ ಉದುರಿಸ್ತಾರಲ್ಲ ಹಂಗ ಮುಖದ ಮೇಲೆ ಉದುರಿಸ್ಕೊಳ್ಳಿಕತ್ತಾಳೋ ಅವ್ರು ಆಗ್ಲೇ ರೆಡಿ ಆಗಿದ್ರು ಇನ್ನೂ ಯಾಕೆ ಬಂದಿಲ್ಲ ಗೊತ್ತಾಗ್ಬಲ್ದು ನಾನು ಹೋಗಿ ಕರಿಲೇನ್ರಿ ಹಂಗಂತ ನಾ ಒದ್ರಿದ್ನೇನು ಯಾರ ಕರಿಯಕ್ ಹೋಗ್ತೀನಿ ಅಂದ್ರ ಅವ್ರ ಕಾಲ ಮುರಿತೀನಿ ಲಕ್ಷ್ಮಿ ಕಡೆ ಸರ್ತಿ ಹೇಳಲಿಕ್ಕತ್ತೀನಿ ಬರೋಬ್ಬರಿ ಕೇಳಿಸ್ಕೋ ಈಗೇನಾರ ನಿನ್ನ ಸೊಸಿ ಬರ್ದ ಹೋದ್ರ ಕಳಸ ಬೇರೆಯವ್ರ ತಲೆ ಮೇಲೆ ಹೊರಿಸ್ತೀನಿ ಇಲ್ಲ ನಿನ್ನ ತಲೆ ಮೇಲೆ ಹೊರಿಸ್ತೀನಿ ಆ ನಿನ್ನ ಡಿಗ್ರಿ ಸೊಸಿ ತಲೆ ಮೇಲೆ ಮಾತ್ರ ಹೊರಿಸೋದಿಲ್ಲ ತಿಳಿತಿಲ್ಲ ವೈನಿ ನಿಮಗೆ ಹೆಂಗ ಅನಿಸ್ತದೋ ಹಂಗ ಮಾಡ್ರಿ ಅದನ್ನ ನಿನ್ನ ಹತ್ರ ಹೇಳಿಸ್ಕೊಂಡು ಮಾಡಬೇಕ ನಾನು ನನ್ನ ಮನಸ್ಸಿಗೆ ಹೆಂಗ ತಿಳಿತದೋ ಹಂಗ ಮಾಡುವಕಿ ನಾನು ಇವತ್ತೇನಾರ ನಿನ್ನ ಸೊಸಿ ಕಳಸ ಹೊತ್ತುಕೊಳ್ಳದ ಹೋದ್ರ ಅಕ್ಕಿ ಗ್ರಹಚಾರನೆ ಬಿಡಿಸ್ತೀನಿ ಜೀವನ ಪೂರ್ತಿ ಸಿಡಿಬಿನ ಕಲಿ ಹಂಗ ಮೈ ಒಳಗೂ ಉಳಿಬೇಕು ಮನಸ್ಸು ಒಳಗೂ ಉಳಿಬೇಕು ಹಂಗ ಮಾಡ್ತೀನಿ ನಾನು ಚಂದ್ರಾವತಿ ಇದ್ದೀನಿ ಈ ಚಂದ್ರಾವತಿ ಪಡಿಸಿದ್ರ ಊಟ ಬಡದ್ರ ತ್ವಾಟ ಅಂದ್ರ ಮಣ್ಣ ಹಾ